들 많이. ಪರಮ ಪೂಜ್ಯರು ಇವತ್ತಿನಿಂದ 3 ದಿನಗಳ ತನಕ ರಾಜಾಂಗಣಕ್ಕೆ ತನ್ನ ಸಮಯವನ್ನು ಕೊಟ್ಟಿದ್ದಾರೆ. ಅವರ ವ್ಯಾಪ್ತಿ ಇಡೀ ಜಗತ್ತಿಗೆ ಗೊತ್ತಿದೆ. ಅವರದು ಆಡಳಿತ ಬರೀ ಉಡುಪಿ ಮಠಕ್ಕಲ್ಲ, ಇಡೀ ದೇಶಕ್ಕೆ ಅವರ ಮಾರ್ಗದರ್ಶನ ಇದೆ. ಇಡೀ ಜಗತ್ತು ಅವರನ್ನು ಪ್ರತೀಕ್ಷೆ ನಿರೀಕ್ಷೆ ಮಾಡುತ್ತಲೇ ಇರ್ತದೆ. ನಮಗೆ ನಿರ್ಬಂಧ ಇದೆ ಸಮುದ್ರದ, ಇಲ್ಲದಿದ್ದರೆ ಅವರು ಇಡೀ ಪ್ರಪಂಚವನ್ನೇ ಸುತ್ತಾಡಿ ಬರುವವರು. ಆದರೆ ಒಂದು ಮಾತು ಸತ್ಯ, ಇಲ್ಲಿ ಕೂತು ಬಡೀ ಭಾರತವನ್ನು ಮಾತ್ರ ಅಲ್ಲ, ಇಡೀ ಪ್ರಪಂಚವನ್ನು ಆಳುವ ದೊಡ್ಡ ರಾಷ್ಟ್ರ, ಪ್ರಪಂಚ ನಾಯಕರು, ವಿಶ್ವ ಈಶರು ನಮ್ಮ ವಿಶ್ವೇಶತೀರ್ಥರು ಅಂತ ಹೇಳಲಿಕ್ಕೆ ನಾವು ತುಂಬ ಸಂತೋಷ ಪಡ್ತೇವೆ. ಅವರ ಮಾತು ಅದು ಅಂಥದ್ದು, ವಿದ್ಯುತ್ ಸಂಚಾರ ಮಾಡುವ ಮಾತು. ಒಂದು ಮಾತಾಡಿದರೆ ಅದು ಹೃದಯಕ್ಕೆ, ಅದು ರಕ್ತಕ್ಕೆ ಕೊಡದಕ್ಕೆ ಇಂಜೆಕ್ಷನ್ ಹಾಗೆ ಇರುವಂಥದ್ದು, ಎಲ್ಲರ ಮನಸ್ಸಿಗೂ ಮುಟ್ಟುವಂಥದ್ದು. ಅದು ಮಕ್ಕಳಿಗಿರ್ಬೋದು, ಹಿರಿಯರಿಗಿರ್ಬೋದು, ವಿದ್ವಾಂಸರಿಗಿರ್ಬೋದು. ಶಾಸ್ತ್ರದಲ್ಲಿ ಅಷ್ಟೇ ಆಳ, ಪ್ರವಚನದಲ್ಲಿ ಅಷ್ಟೇ ನಿರಾಳವಾಗಿರತಕ್ಕಂತಹ, ಎಲ್ರಿಗೂ ಮುಟ್ಟುವ ಒಳ್ಳೆಯ ಸಂದೇಶಗಳನ್ನು ಕೊಡುವ ಆ ಪ್ರವಚನಕ್ಕೋಸ್ಕರ ಬಂದ ಪೂಜ್ಯರಿಗೆ ಅನಂತಾನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸ್ತಾ, ಅವರಿಗೆ ಯಾವುದೇ ಸಮಯ ನಿರ್ಬಂಧ ಇಲ್ಲದೆ ಅವರ ಪ್ರವಚನ ನಮಗೆ ಸಿಗಬೇಕು. ಅವರು 4 ಮಾತು ಹೇಳಿದರೂ ನಮಗೆ ಅಮೂಲ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಕೃಷ್ಣ ಅರ್ಪಣಮಸ್ತು. ಪರಮ ಪೂಜ್ಯ ಯತಿತ್ರಯರಿಗೆ ಕೃಷ್ಣರಾಜತಂತ್ರಿ ಅವರು ಶಾಲು ಹೊದಿಸಿ ಗೌರವವನ್ನು ಸಮರ್ಪಣೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಪರಮ ಪೂಜ್ಯ ಶ್ರೀಪಾದರು ತ್ಯಾಗ ಅನ್ನುವ ಸಂಪತ್ತಿನ ಬಗ್ಗೆ ವಿವರಣೆಯನ್ನು ಕೊಡ್ತಾ, ಆ ತ್ಯಾಗಕ್ಕೆ ರಾಮಚಂದ್ರ ದೇವರೇ ದೃಷ್ಟ ಅಂತ, ಅದನ್ನು ಭಾಗವತದಲ್ಲಿ ಶುಕಾಚಾರ್ಯರು ಉದಾಹರಣೆ ಕೊಡ್ತಾರೆ. ಆ ರಾಮನನ್ನು ಹೇಳ್ತಾ ಸ್ತೋತ್ರ ಮಾಡ್ತಾ, ತ್ಯಕ್ತ್ವಾ ಸುದುಸ್ತ್ಯಜ ಸುರೇಪ್ಸಿತ ರಾಜ್ಯಲಕ್ಷ್ಮೀಂ, ಅಂತಹ ವಿಶಿಷ್ಟವಾದ ರಾಜ್ಯ ಸಂಪತ್ತನ್ನು ಭಗವಂತ ತೊರೆದು ವನಕ್ಕೆ ಹೋದ. ಯಾಕೆಂದರೆ ಇದು ಯಾವುದು ಸಂಪತ್ತಲ್ಲ, ಬಿಡುವುದೇ ಸಂಪತ್ತು, ತ್ಯಾಗವೇ ದೊಡ್ಡ ಸಂಪತ್ತು ಅಂತ ಜಗತ್ತಿಗೆ ಸಾರಿದವ ಅದು ರಾಮಚಂದ್ರ ದೇವರು ಅನ್ನುವ ದಿವ್ಯ ಸಂದೇಶ ಶ್ರೀಪಾದಂಗಳವರು ಕುಂತಿಯ ಸ್ತುತಿಯ ಮೂಲಕ ನಮಗೆ ನೀಡಿದ್ದಾರೆ. ಅಂತಹ ತ್ಯಾಗ ಮೂರ್ತಿಗಳಾದ ಪೇಜಾವರ ಶ್ರೀಪಾದರು ಇವತ್ತು ನಮ್ಮ ವೇದಿಕೆಗೆ ಬಂದಿದ್ದಾರೆ ಅಂತಂದರೆ, ಆ ರಾಮಚಂದ್ರನನ್ನು ಆರಾಧಿಸುವ ಯತಿತ್ರಯರು ಇಲ್ಲಿದ್ದಾರೆ. ಅಂದರೆ ಕಣ್ವ ಋಷಿಗಳು ಪೂಜೆ ಮಾಡಿದ ರಾಮಚಂದ್ರ ದೇವರನ್ನು ನಿರಂತರ ಆರಾಧಿಸುವರು ಪೇಜಾವರ ಶ್ರೀಪಾದರು. ಶ್ರೀಮದ್ ಆಚಾರ್ಯರಿಂದ ಋಷಿಕೇಶ ತೀರ್ಥರ ಮೂಲಕ ಬಂದಿರತಕ್ಕಂತಹ ರಾಮಚಂದ್ರನನ್ನು ಆರಾಧಿಸುವ ಉಭಯ ಪಲಿಮಾರು ಮಠದ ಶ್ರೀಪಾದರು. ಹೀಗೆ ವಿಶಿಷ್ಟವಾದ ರಾಮನ ಆದರ್ಶವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು, ತ್ಯಾಗಕ್ಕೆ ಇನ್ನೇನು ಬೇರೆ ಉದಾಹರಣೆ ಬೇಡ, ನಮ್ಮೆದುರಿಗೆ ಯತಿತ್ರಯರು ಕೂಡ ಇಲ್ಲಿದ್ದಾರೆ. ಪೇಜಾವರ ಶ್ರೀಪಾದರಂತೂ ಅವರ ತ್ಯಾಗ ಅತಿದೊಡ್ಡದು. ಅವರು ತಮ್ಮ ಜೀವನವನ್ನೇ ವಿದ್ಯಾರ್ಥಿಗಳಿಗೋಸ್ಕರ, ವಿದ್ಯೆಗೋಸ್ಕರ ತ್ಯಾಗ ಮಾಡಿದ ಮಹಾನುಭಾವರು. ಇವತ್ತು ಇನ್ನೇ ಬಹಳ ದೂರದಿಂದ ಸಂಚಾರದಿಂದ ಬಂದಿದ್ದಾರೆ. ಬಂದು ಕೂಡಲೇ ಅವರು ಜ್ವರ, ಬೇರೆಯವರಾದರೆ ಮಲಗಿಬಿಡ್ತಿದ್ರು, ಹೊದ್ದುಕೊಂಡು ಆರಾಮಾಗಿ ಮಲಗ್ತಿದ್ರು ಜ್ವರ ಅಂತ. ಅವರು ಬಂದು ಮಾಡಿದ್ದೇನು ಅಂದರೆ, ಪೇಜಾವರ ಮಠಕ್ಕೆ ಬಂದು ಸ್ನಾನ ಮಾಡಿ ಜಪ ಮಾಡಿದ್ದಾರೆ, ಜಪ ಮಾಡಿ ರಾಜಾಂಗಣಕ್ಕೆ ಬಂದಿದ್ದಾರೆ. ಆದರೂ ಕೂಡ ಪ್ರವಚನವನ್ನು ಬಿಡಬಾರದು ಅಂತ, ಶ್ರೀಪಾದರ ದೊಡ್ಡ ತ್ಯಾಗ ಇದು. ಹಾಗಾಗಿ ಅಂತಹ ತ್ಯಾಗಕ್ಕೆ ಮತ್ತೊಂದು ಬೇರೆ ದೃಷ್ಟಾಂತ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಪರಮ ಪೂಜ್ಯ ಶ್ರೀಪಾದರಿಗೆ ಭಕ್ತಿಪೂರ್ವಕವಾದ ಪ್ರಣಾಮಗಳೊಂದಿಗೆ ಪೇಜಾವರ ಶ್ರೀಪಾದರಿಗೆ ಸ್ವಾಗತವನ್ನು ಕೋರ್ತಾ, ಈಗ ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾನಿ ಚ ಭಾರತಿ ದೇವೋ ನಾರಾಯಣ ಶ್ರೀಶ ದೇವಿ ಮಂಗಲ ದೇವತಾ ಯುವಂತ ಪ್ರವಿಷ್ಟ ಮಮ ವಾಚಮಿಮಾಂ ಪ್ರವೃತ್ತ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮನ ಅನ್ಯಾಂಶ್ಚ ಹಸ್ತಚರಣ ಶ್ರವಣ ತ್ವಗಾದೀನ್ ಪ್ರಾಣಾದ ನಮೋ ಭಗವತೇ ಪುರುಷಾಯ ತುಭ್ಯಂ. ಎಲ್ಲ ಕೇಳಿಸಿದ ಕೇಳುವಂತ ಈ 3 ದಿನಗಳಲ್ಲಿ ಮಹಾಭಾರತದ ಉಪಾಖ್ಯಾನಗಳು, ಆ ಉಪಾಖ್ಯಾನಗಳಲ್ಲಿ ಒಂದೊಂದು ಉಪಾಖ್ಯಾನದಲ್ಲಿಯೂ ಕೂಡ ಇವತ್ತಿನ ಯುಗಕ್ಕೂ ಅವಶ್ಯಕವಾದ ಅನೇಕ ಸಂದೇಶಗಳು ಅಂತ ಅದ್ಭುತವಾದ ಉಪಾಖ್ಯಾನ. ಮಹಾಭಾರತದಲ್ಲಿ ಪಾಂಡವರ ಕಥೆ, ಅವರ ಪಾತ್ರ ಪರಿಚಯ, ಅದರಲ್ಲಿ ಒಬ್ಬೊಬ್ಬರ ವ್ಯಕ್ತಿತ್ವ ವಿಶೇಷಗಳು, ಕೆಲವರಲ್ಲಿ ಗುಣಗಳು ಉಂಟು, ದೋಷಗಳು ಉಂಟು. ಕೆಲವರಲ್ಲಿ ಬರೀ ದೋಷಗಳೇ, ಕೆಲವರು ಯಾವ ದೋಷಗಳು ಇಲ್ಲ ಅಂತ ಪರಿಶುದ್ಧ ವ್ಯಕ್ತಿತ್ವ. ಎಲ್ಲ ಥರದ ಪಾತ್ರಗಳನ್ನು ಪಾಂಡವರಲ್ಲಿ, ಕೌರವರು, ಭೀಷ್ಮಾಚಾರ್ಯರು
ಎಲ್ಲ ಪಾತ್ರಗಳಲ್ಲಿ ಭಿನ್ನ ಭಿನ್ನವಾದ ವ್ಯಕ್ತಿತ್ವ, ಅದನ್ನು ಆತ್ಮನಿರೀಕ್ಷಣೆ ಮಾಡಬೇಕು. ನಮ್ಮಲ್ಲಿ ಅಂಥದ್ದೇ ವ್ಯಕ್ತಿತ್ವ ಇದೆ, ಅದೆಲ್ಲ ದರ್ಶನ, ಮನುಷ್ಯರ ಸ್ವಭಾವದ ದರ್ಶನ. ಮನುಮಾಡಿ ಇಡೀ ಮಾನವರ ಸ್ವಭಾವ ಏನುಂಟು, ಕೆಟ್ಟದು ಒಳ್ಳೆಯದು ಎರಡೂ ಉಂಟು, ಅವುಗಳ ಸಂಘರ್ಷ ಇಡೀ ಮಾನದಲ್ಲಿ ಪ್ರಾರಂಭದಿಂದ ಕೊನೆಯವರೆಗೂ ಆಗ್ತದೆ. ಆ ರೀತಿ ನಿಷ್ಪಕ್ಷಪಾತವಾಗಿ ಎಲ್ಲ ಪಾತ್ರಗಳ ಪರಿಚಯ ಅದನ್ನು ಮಹಾಭಾರತ ನೀಡಿದೆ. ಅದರ ಜೊತೆಗೆ ಅನೇಕ ಉಪಾಖ್ಯಾನಗಳು, ಆ ಉಪಾಖ್ಯಾನಗಳ ಮುಖಾಂತರವೂ ಕೂಡ ಅನೇಕ ಸಂದೇಶ, ಒಂದು ಎರಡು ಉಪಾಖ್ಯಾನ ಇವತ್ತು ಅದರ ಸಂದೇಶ ನೀಡ್ತಾ ಇದ್ದೇವೆ. ಅಗಸ್ತ್ಯರು ದೊಡ್ಡ ಋಷಿಗಳು, ಮಹಾಜ್ಞಾನಿಗಳು, ಅವಳ ಪತ್ನಿ ರೂಪಾಮುದ್ರ ಒಳ್ಳೆ ಭಕ್ತಿಯಿಂದ ಪತಿಯ ಸೇವೆಯನ್ನು ಮಾಡ್ತಾ ಇದ್ದಳು. ಎಲ್ಲ ರೀತಿಯಲ್ಲಿವರಿಗೆ ಅನುಕೂಲ, ಅಂತ್ಯತ್ತ ಸಹನೆ, ಭಕ್ತಿ, ಸೇವೆ, ತ್ಯಾಗ ಎಲ್ಲದರಲ್ಲಿಯೂ ಆದರ್ಶವಾದ ಪತಿವ್ರತೆ ಮಹಿಳೆ. ಅವಳ ಸೇವೆಯನ್ನು ಕಂಡು ಅಗಸ್ತ್ಯರಿಗೆ ಬಹಳ ಸಂತೋಷವಾಯಿತು. ಸಂತೋಷವಾಗಿ ಹೇಳಿದರು, ಇಷ್ಟೆಲ್ಲ ಸೇವೆ ಮಾಡಿದ್ದಾರೆ, ಏನಾದರೂ ಭೌತಿಕವಾದ ಅಪೇಕ್ಷೆ ನಿನಗೆ ಇದ್ದೆ, ಮಹಿಳೆಯರಿಗೆ ಇದ್ದೇ ಇರ್ತದೆ, ಏನಾದರೂ ಬೇಕಾದರೆ ಕೇಳು, ನಾನು ಕೊಡ್ತೇನೆ ಅಂತ ಅವಳು ಹೇಳ್ತಾಳೆ. ನಾನೆಲ್ಲ ಮಹಿಳೆಯರು ನೋಡ್ತಾ ಇದ್ದೇವೆ, ನಾನು ಎಲ್ಲ ಯಾವ ಥರದ ವೇಷ ಭೂಷಣ ಸೀರೆ ಯಾವುದನ್ನು ಅಪೇಕ್ಷೆ ಮಾಡಿದೆ, ಕೇವಲ ದರಿದ್ರ ಜೀವನ ನಡೆಸಿಕೊಂಡು ನಿಮ್ಮ ಸೇವೆಯನ್ನು ಮಾಡಿದ್ದೇನೆ. ನೀವು ಸರ್ವಸಮರ್ಥರು, ನಿಮ್ಮ ಮತನ ಯಾರೂ ಮೀರುವುದಿಲ್ಲ, ಅದಕ್ಕಾಗಿ ಎಲ್ಲ ಮಹಿಳೆಯರು ಅಪೇಕ್ಷೆ ಮಾಡುವಂತೆ ಒಳ್ಳೆಯ ಸೀರೆ, ಒಳ್ಳೆಯ ಆಭರಣ ಅದನ್ನು ನಮಗೆ ಏರ್ಪಡಿಸಿದೆ, ಸಂತೋಷ ಆಗ್ತದೆ ಅಂತ ಎಲ್ಲ ಮಹಿಳೆಯರಿಗೆ ಅಪೇಕ್ಷೆ ಇದೆ. ಎಷ್ಟಿದ್ದರೂ ಕೂಡ ಒಳ್ಳೆಯ ಆಭರಣ ಬೇಕು, ಒಳ್ಳೆಯ ಸೀರೆ ಧರಿಸಬೇಕು, ಈ ಅಪೇಕ್ಷೆ. ಅದನ್ನು ನಮ್ಮ ರೂಪಾಮದ್ರೆಯು ಕೂಡ ನಾನೆಲ್ಲ ಮಹಿಳೆಯರಂತೆ ಸ್ವಲ್ಪ ಸಂತೃಪ್ತಿಯಿಂದ ಇರಬೇಕು, ಅದನ್ನು ಒದಗಿಸಬೇಕು. ತಪಶಕ್ತಿಯಿಂದ ಎಲ್ಲವನ್ನೂ ಮಾಡುವ ಶಕ್ತಿ ಉಂಟು, ಅದನ್ನು ಖರ್ಚು ಮಾಡಲಿಲ್ಲ. ತನ್ನ ಪತ್ನಿಯನ್ನು ಬಯಕೆ ತೀರಿಸಲು ನನ್ನ ತಪಸ್ಸನ್ನು ದಾರಿಯಲಿಕ್ಕೆ ಸಾಧ್ಯವಿದೆ. ಅದಕ್ಕೋಸ್ಕರ ರಾಜರಲ್ಲಿ ಕೇಳು, ಅವರು ಸಹಾಯ ಮಾಡ್ತಾರೆ. ವಿದ್ವಾಂಸರಿಗೆ, ಜ್ಞಾನಿಗಳಿಗೆ ಅವರು ತಪಸ್ಸು ವಿಶೇಷವಾದ ದಾನ ಮಾಡ್ತಾರೆ. ಅದಕ್ಕೋಸ್ಕರ ರಾಜರ ಬಳಿಗೆ ಹೋದು, ಏನು ಬೇಕು ಎಲ್ಲ, ಮತ್ತೇನು ಬೇಡ, ನಮ್ಮ ಪತ್ನಿಗೆ ಅವಳ ಆಶೆಯನ್ನು ಪೂರೈಸಬೇಕು, ಅದಕ್ಕಾಗಿ ಸೀರೆ, ಕೆಲವು ಆಭರಣ, ಅದಕ್ಕೆ ಬೇಕಾದ ವೆಚ್ಚವನ್ನು ಕೊಡಬೇಕು. ಒಂದು ಕಂಡೀಷನ್, ನಿನ್ನ ದೇಶದ ಅನೇಕ ಕಲ್ಯಾಣ ಯೋಜನೆಗಳುಂಟು, ಎಲ್ಲ ಪ್ರಜೆಗಳಿಗೆ ಉಪಕಾರ ಮಾಡುವ ಕಾರ್ಯ, ಅದಕ್ಕೆ ಚ್ಯುತಿ ಬರಬಾರದು. ನಿನ್ನ ಬಜೆಟ್ಟಿನಲ್ಲಿ ಎಷ್ಟು ಆಯ, ಎಷ್ಟು ವ್ಯಯ ನೋಡಿ ಅದರಲ್ಲಿ ಏನಾದರೂ ಉಳಿದರೆ ಅದನ್ನು ಕೊಡಬೇಕು. ನೋಡಿ ಎಂಥ ಅಗಸ್ತ್ಯರ ಕೆಳಗೆ, ನಿನ್ನ ಆದಾಯ ನೋಡು ಎಷ್ಟು ಜಮಾಗಿದೆ, ಎಷ್ಟು ಖರ್ಚಾಗಿದೆ, ಏನಾದರೂ ಉಳಿದರೆ ಮಾತ್ರ ಕೊಡು, ಜನರ ಪ್ರಜೆಗಳ ಕೊಡಬೇಕಾದನ್ನು ರದ್ದು ಮಾಡಿ ನನಗೆ ಬೇಡ. ಅವರು ಯಾವುದೇ ಥರದ ಯೋಜನೆಗೂ ಚ್ಯುತಿಯಾಗಬಾರ್ದು, ಅವರ ಕಲ್ಯಾಣಕ್ಕೆ ತೊಂದರೆ ಆಗಬಾರ್ದು, ಮತ್ತೇನಾದರೂ ಉಳಿದಿದ್ದರೆ ಅದನ್ನು ನಮ್ಮ ಪತ್ರಿಕೆ ಕೊಡುವುದು. ಆಯಿತು ಅಂದ ರಾಜ. ಹೇಳಿದ, ಎಲ್ಲ ನೋಡಿದೆ, ಎಲ್ಲ ಅಲ್ಲಿಂದಲ್ಲಿಗೆ, ಸ್ವಲ್ಪವೂ ನಷ್ಟವೂ ಇಲ್ಲ, ಸ್ವಲ್ಪವೂ ಉಳಿದಾಯವೂ ಇಲ್ಲ, ಆ ರೀತಿಯಾಗಿದೆ. ತಮ್ಮ ಅಪ್ಪಣೆಯಂತೆ ಹೇಗೆ ಕೊಡುವುದು, ಅದು ಬೇಕಾದರೆ ಕಟ್ಟು ಮಾಡಿ ನಿಮಗೆ ಕೊಡ್ತೇನೆ, ಅದು ಮಾತ್ರ ಬೇಡ, ನಿನಗೆ ಪ್ರಜೆಗಳಿಗೆ ಕೊಡೋದನ್ನು ಲೋಪ ಮಾಡಿ ನನಗೆ ಕೊಡುವುದು ಬೇಡ. ಒಬ್ಬರೇ ಆಗಲ್ಲ, ಇಬ್ಬರು, ಮೂರು, ನಾಲ್ಕು ರಾಜರ ಬಳಿಗೂ ಹೋದರು. ಎಲ್ಲರೂ ಬಜೆಟ್ ತೋರಿಸಿದರು, ಎಷ್ಟು ಲಾಭ, ಎಷ್ಟು ನಷ್ಟ ಅಂತ ಎಲ್ಲ ಅಲ್ಲಿಂದಲೇ ಎಲ್ಲರೂ ಕೈ ಮುಗಿದರು. ನಮ್ಮ ಅಪ್ಪನ ನಾವು ಹೇಗೆ ಪೂರೈಸೋದು, ನೀವು ಸ್ವಲ್ಪ ಅಪ್ಪಣೆ ಕೊಟ್ಟರೆ ಹೆಚ್ಚು ಕೊಡ್ತೇನೆ, ಉಳಿದದನ್ನು ನಾನು ಕಮ್ಮಿ ಮಾಡ್ತೇನೆ. ಸಾಧ್ಯವೇ ಇಲ್ಲ, ಏನು ಮಾಡೋದು, ಪತ್ನಿ ಅಪೇಕ್ಷೆಯನ್ನು ಪೂರೈಸಲಿಕ್ಕೆ ಸಾಧ್ಯ ಆಗುವುದಿಲ್ಲ, ಪ್ರಜೆಗಳಿಗೆ ಕಷ್ಟ ಕೊಡುವುದು ನ್ಯಾಯವಲ್ಲ. ಈ ಥರದ ತೀರ್ಮಾನ ಮಾಡಿ ಆಲೋಚನೆ ಮಾಡುವಾಗ ಕೆಲವರು ಬಂದು ಹೇಳಿದರು, ಒಬ್ಬ ಇಬ್ಬರು ದೊಡ್ಡ ಕಳ್ಳರಿದ್ದಾರೆ, ದರೋಡೆಗಾರ ವೀರಪ್ಪನಂತವರು, ಅವರು ಕಾಡಿನಲ್ಲೇ ಇರುವುದು, ಪ್ರಯಾಣಿಕರು ಬಂದರೆ ಅವರನ್ನು ಹೊಡೆದು ಬಡೆದು ಅವರನ್ನು ಕೊಂದು ಅವರ ಸಂಪತ್ತನ್ನೆಲ್ಲ ಅಪಾರ ಮಾಡಿ ಅಕ್ರಮದಿಂದ, ಅನ್ಯಾಯದಿಂದ,
ಬೇಕಾದಷ್ಟು ಸಂಪತ್ತನ್ನು ಗಳಿಸಿದ, ಯಾರಿಗೂ ಕೊಡುವುದಿಲ್ಲ. ಏನು ಬಂದರೂ ಅವರನ್ನು ಕೊಂದು ಆ ಸಂಪತ್ತನ್ನು ತಾವೇ ಗಳಿಸ್ತಾರೆ. ಅವರಿಗೆ ಬೇಕಾದಷ್ಟು ದಂಡ ಇದೆ, ಯಾರಿಗೂ ಕೊಡುವುದಿಲ್ಲ. ಅದನ್ನು ಪಡೆದರೆ ಯಾರಿಗೂ ನಷ್ಟ ಆಗುವುದಿಲ್ಲ, ಅದನ್ನು ನೀವು ಪಡೆಯಬಹುದು. ಆ ದುಷ್ಟರನ್ನು ನಿಮ್ಮ ತಪಶಕ್ತಿಯಿಂದ ನಿಗ್ರಹ ಮಾಡಿ ಆ ಸಂಪತ್ತು ಲೋಕಕ್ಕೆ ಸಿಗುವಂತೆ ಮಾಡಿ ನಿಮ್ಮ ಪತ್ನಿಗೂ ಕೂಡ ಎಷ್ಟು ಬೇಕೋ ಅಷ್ಟು ಕೊಡಬಹುದು. ಅಗಸ್ತ್ಯರು ತಮ್ಮ ಶಕ್ತಿಯನ್ನು ಬಳಸಿದರು. ವಿಲ್ವಲ ವಾತಾಪಿ ಇಬ್ಬರ ಸಂಹಾರವನ್ನು ತಮ್ಮ ತಪಶಕ್ತಿಯ, ಯಾಕೆ ಇಡೀ ಲೋಕ ಕಂಠಕರು ತುಂಬ ಬೇಕಾದಷ್ಟು ಹತ್ಯೆ ಮಾಡ್ತಾರೆ, ಅವರ ಹಣವನ್ನು ದೋಚುತ್ತಾರೆ. ಅಕ್ರಮ ಸಂಪಾದನೆ, ಅನ್ಯಾಯದಿಂದ ಹಿಂಸಾಚಾರ ಎರಡನ್ನೂ ಕೂಡ ನಡೆಸಿದ ಲೋಕ ಕಂಠಕರನ್ನು ತಮ್ಮ ಶಕ್ತಿಯಿಂದ ಸಂಹಾರ ಮಾಡಿದರೆ ಏನೂ ತಪ್ಪಾಗೋದಿಲ್ಲ. ಅದನ್ನು ಅವರ ಸಂಹಾರ ಮಾಡಿದರು ತಪಶಕ್ತಿ. ಆಮೇಲೆ ಅವರ ಸಂಪತ್ತನ್ನು ತನ್ನ ಪತ್ನಿಗೆ ಎಷ್ಟು ಬೇಕೋ ಅದಕ್ಕೆ ಮಾತ್ರ ಉಪಯೋಗಿಸಿ ಉಳಿದ ಹಣವನ್ನು ಜನತೆಗೆ ದಾನ ಮಾಡಿದರು ಎಲ್ಲರಿಗೂ ಕೂಡ. ಎಂಥ ದೊಡ್ಡ ಆದರ್ಶ! ಇವತ್ತು ಇದನ್ನೆಲ್ಲ ಅರ್ಥ ಮಾಡಬೇಕು. ರಾಜರಾದವರು ಹೇಗೆ ಇರಬೇಕು, ಪ್ರಜೆಗಳಿಗೆ ಯಾವುದೇ ರೀತಿಯ ಅನ್ಯಾಯ ಆಗಬಾರದು, ಅವರಿಗೆ ಕೊಡಬೇಕಾದ ಕಲ್ಯಾಣ ಕಾರ್ಯ ನಿಲ್ಲಿಸಬಾರದು. ಈ ಥರದ ಅತ್ಯುತ್ತಮವಾದ ಸಂದೇಶ ಅದನ್ನು ಅಗಸ್ತ್ಯರು ತೋರಿಸಿದರು. ತಮ್ಮ ಪತ್ನಿಗೂ ಸಂತೋಷವಾಯಿತು, ಲೋಕಕ್ಕೂ ಉಪಕಾರವಾಯಿತು, ಅವರ ಸಂಹಾರದಿಂದ ಪ್ರಜೆಗಳಿಗೆ ಅನ್ಯಾಯವಾಗಿಲ್ಲ. ಇಷ್ಟನ್ನು ನೋಡಿಕೊಂಡು ಅವರು ತನ್ನ ಪತ್ನಿಗೆ ಅವರ ಆಶೆ ಇಚ್ಛೆಯನ್ನು ಪೂರೈಸುವಂಥ ಕಾರ್ಯ. ಇವತ್ತೆಲ್ಲ ಲಂಚಗೊಳಿದರ ಅವರಿಗೆ ಮುಖ್ಯ ಕಾರಣ ಮಹಿಳೆಯರು, ಅವರ ಡಿಮಾಂಡು ಅದನ್ನು ಪೂರೈಸಲಿಕ್ಕೆ ಆಗುವುದಿಲ್ಲ. ಅದರಿಂದ ಗಂಡಸರು ಭ್ರಷ್ಟಾಚಾರಕ್ಕೆ ಇಳಿಯಲಿಕ್ಕೆ ಮಹಿಳೆಯರ ಡಿಮಾಂಡ್, ಮಹಿಳೆಯರು ಸಂಕಲ್ಪ ಮಾಡಬೇಕು. ಭ್ರಷ್ಟಾಚಾರದಿಂದ ಗಳಿಸಿದ ಸಂಪತ್ತು ನಮಗೆ ಬೇಡ, ಅದನ್ನು ನಾವು ಉಪಯೋಗಿಸುವುದಿಲ್ಲ ಅಂತ ಮಹಿಳೆಯರು ಸಂಕಲ್ಪ ಮಾಡಿದರೆ ಈ ಭ್ರಷ್ಟಾಚಾರ ನಿಲ್ಲಿಕ್ಕೆ ಅದು ಕೂಡ ದೊಡ್ಡ ಸಹಾಯಕವಾದೀತು ಅಂತ. ಆ ರೀತಿಯ ಒಂದು ನಿಷ್ಠೆ, ಅನ್ಯಾಯದಿಂದ ಗಳಿಸಿದ ಹಣವೂ ಬೇಡ, ಪ್ರಜೆಗಳಿಗೆ ಹಾನಿಕಾರಕವಾದ ಹಣವೂ ಬೇಡ. ಇಂಥ ಒಂದು ಅಗಸ್ತ್ಯರ ದೃಢವಾದ ಸಂಕಲ್ಪ. ನಮ್ಮ ಋಷಿ ಮುನಿಗಳು ಎಂಥ ತ್ಯಾಗ ಮಾಡ್ತಾಯಿದ್ದರು, ಎಷ್ಟು ಕಟ್ಟುನಿಟ್ಟಾಗಿ ಆ ನಿಯಮವನ್ನು, ಪ್ರಜೆಗಳ ಹಿತವಾದ ನಿಯಮವನ್ನು ಹೇಗೆ ಪರಿಪಾಲಿಸ್ತಾ ಇದ್ದರು, ಕೇವಲ ಸ್ವಾರ್ಥಿಗಳಾಗಿಲ್ಲ ಎಂಬುದಕ್ಕೆ ಮಹಾಭಾರತದ ಇದೊಂದು ಉದಾಹರಣೆ. ಇನ್ನೊಂದು ಉದಾಹರಣೆ ಭೀಮಸೇನ. ಅವನದು, ಅವನು ರಾಜ್ಯದಲ್ಲಿದ್ದಾಗ ಎಲ್ಲ ರಾಜ್ಯ ಚೆನ್ನಾಗಿ ಪರಿಪಾಲನೆ ಮಾಡ್ತಾ ಇದ್ದ. ಗೃಹಮಂತ್ರಿ ಯಾವುದೇ ನಿರ್ಧಾರ ಆಗಬೇಕಾಗಿದ್ದರೆ ಧರ್ಮರಾಜನೇ ನಿರ್ಧಾರ ಮಾಡ್ತಾ ಇಲ್ಲ, ಭೀಮಸೇನ ಬೇಕು. ಅವನು ಧರ್ಮರಾಜ ರಾಷ್ಟ್ರಪತಿ ಇದ್ದಂತೆ, ಭೀಮಸೇನ ಪ್ರಧಾನಮಂತ್ರಿ ಇದ್ದಂತೆ. ಅವನ ಆದೇಶ ಇಲ್ಲದೆ ಯಾವ ಕೆಲಸವೂ ಆಗ್ತಾ ಇಲ್ಲ. ಧೃತರಾಷ್ಟ್ರನಿಗೆ ಏನೋ ಒಂದು ವಿದುರನ ಉಪದೇಶ, ಭೀಮಸೇನ ಪ್ರೇರಣೆ, ರಾಜ್ಯವನ್ನೆಲ್ಲ ಬಿಟ್ಟು ಅರಣ್ಯಕ್ಕೆ ಹೋಗಬೇಕು ಅಂತ ಮನಸ್ಸಾಯಿತು. ಅರಣ್ಯಕ್ಕೆ ಹೊರಟ. ಹೊರಟಾಗ ಅವನಿಂದ ಮನಸ್ಸಾಯಿತು, ನಮ್ಮ ಮಕ್ಕಳು ಬೇಕಾದಷ್ಟು ಅನ್ಯಾಯ ಮಾಡಿದ್ದಾರೆ ಲೋಕ ಹಂತಕರು, ಅವನು ನಾನು ಬಿಟ್ಟು ಹೋಗ್ತಾವೆ, ಇನ್ನೊಂದು ರಾಜ್ಯ ಬಿಟ್ಟು ಹೋಗ್ತೇನೆ. ಅವರ ಹೆಸರಲ್ಲಿ ಏನಾದರೂ ಧರ್ಮ ಕಾರ್ಯ ದೊಡ್ಡ ಪ್ರಮಾಣದಿಂದ ಎಲ್ಲ ಪ್ರಜೆಗಳಿಗೆ, ನಾಗರಿಕರಿಗೆ, ಹಳ್ಳಿಯವರಿಗೆಲ್ಲ ಭೋಜನ ದಾನ ದಕ್ಷಿಣೆ ಮಾಡಿ ಆಮೇಲೆ ಹೋಗುವುದು. ಮಕ್ಕಳ ಹಿತಕ್ಕೋಸ್ಕರ ಏನಾದರೂ ದಾನ ಕಾರ್ಯ ಮಾಡಬೇಕು. ಆಯಿತು, ಧರ್ಮರಾಜನಲ್ಲಿ ಹೇಳ, ನಾನೆಲ್ಲ ಹೊರಟಿದ್ದೇನೆ, ನನ್ನ ಮಕ್ಕಳೆಲ್ಲ ಅನ್ಯಾಯ ಮಾಡಿದ್ದಾರೆ, ಅವರಿಗೆ ಹಿತವಾಗಬೇಕು, ಅದಕ್ಕೆ ದೊಡ್ಡ ಒಂದು ದಾನ ಧರ್ಮದ ಏರ್ಪಾಡು, ಅದಕ್ಕೆ ಹಣದ ಸ್ಯಾಂಕ್ಷನ್ ಮಾಡಬೇಕು ಅಂತ ಧರ್ಮರಾಜ ಕೇಳಿದ. ಭೀಮಸೇನ ಕರೆದ. ಕೊನೆಯ ಪ್ರಾರ್ಥನೆ ನಮ್ಮ ಚಿಕ್ಕಪ್ಪನ ದೊಡ್ಡಪ್ಪನದ್ದು, ಅದನ್ನು ಪೂರೈಸೋಣ, ಅದಕ್ಕೆ ಎಷ್ಟು ಕೋಟಿ ಬೇಕೋ ಅಷ್ಟು ಹಣವನ್ನು ಮಂಜೂರು ಮಾಡು ಅಂತ. ಭೀಮಸೇನ ಕೇಳಲೇ ಇಲ್ಲ, ಸಾಧ್ಯವೇ ಇಲ್ಲ. ಎಂಥ ದುರ್ಯೋಧನ, ಎಷ್ಟು ಅಪರಾಧ ಮಾಡಿದ, ಕೋಟಿ ಕೋಟಿ ಜನರ ಹತ್ಯೆಗೆ ಕಾರಣ. ಅವನು ಹಠ ಹಿಡಿದಿದ್ದರಿಂದ ಜಗತ್ತಿಗೆ ಎಷ್ಟು ನಷ್ಟ ಆಗಿದೆ, ಎಷ್ಟು ರಾಜರ ಪ್ರಜೆಗಳ ಹತ್ಯೆಯಾಗಿದೆ. ಇಂಥ ಪಾಪ ಕಾರ್ಯ ಮಾಡಿದ, ಅವನ ಕಲ್ಯಾಣಕ್ಕೋಸ್ಕರ ಅವನ ಹೆಸರಲ್ಲಿ
ದಾನ ಧರ್ಮ ಮಾಡಲಿಕ್ಕೆ ಸರ್ಕಾರದ ಹಣ ಎಷ್ಟು ಮಾತ್ರ ಖರ್ಚು ಮಾಡಲಿಕ್ಕೆ ಸಾಧ್ಯ, ನಾನು ಕೊಡುವುದೇ ಇಲ್ಲ. ಎಲ್ಲರಿಗೂ ಬಹಳ ಭೀಮಸೆ, ದ್ವೇಷ ಅತಿ ಆಯಿತು. ಎಲ್ಲ ಇಷ್ಟವರಿಗೆಲ್ಲ ಅವರ ಹತ್ಯೆ ಆಯಿತು, ಪರಲೋಕ ಹೋಗಿದ್ದಾರೆ. ಮರಣ ಅಂತ ಮರಣದವರಿಗೆ ದ್ವೇಷ, ಮರಣ ಆಗಿದೆ. ಇನ್ನಾದರೂ ಅವರಿಗೆ ಅವರ ಇದಕ್ಕೋಸ್ಕರ ದೊಡ್ಡ ದಾನ ಧರ್ಮ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟಾಗ ಅದನ್ನು ತಡೆಯುವುದು ಸರಿಯಲ್ಲ. ಭೀಮಸೇನದ್ದು ಪ್ರತೀಕಾರ ಬುದ್ಧಿ, ಹಠ ಬುದ್ಧಿ ಬಹಳ ಆಯಿತು ಅಂತ ನಿಮಗೆಲ್ಲ ಅನಿಸಬಹುದು. ಅಂದರೆ ಭೀಮಸೇನ ಹೇಳಿದ ಅಂಥ ದುಷ್ಟನು, ಲೋಕ ಅಂತಕ, ಪ್ರಜೆಗಳ ಹಣವನ್ನು, ಪ್ರಜೆಗಳ ಕಲ್ಯಾಣಕ್ಕೋಸ್ಕರ ಇದ್ದ ಹಣವನ್ನು ಇಂಥ ದುಷ್ಟನಿಗೆ ಶ್ರೇಯಸ್ಸಾಗಬೇಕು ಅಂತ ಖರ್ಚು ಮಾಡುವುದು ಪ್ರಜೆಗಳಿಗೆ ಮಾಡಿದ ದ್ರೋಹ. ಅದೆಷ್ಟು ಮಾತ್ರಕ್ಕೋ ಅದಕ್ಕಾಗಿ ಹಣವನ್ನು ನಾನು ಮಂಜೂರು ಮಾಡಿದೆ. ಬೇಕಾದರೆ ನಿಮ್ಮ ವೈಯಕ್ತಿಕ ಹಣ ಉಂಟು, ಯಾವುದು ಸ್ವಂತ ಹಣ ದಾನ ಮಾಡಲಿಕ್ಕೆ, ಭೋಗಕ್ಕೋಸ್ಕರ ಸ್ವಂತ ಹಣ ಉಂಟು, ಅದನ್ನು ಬೇಕಾದರೆ ಖರ್ಚು ಮಾಡಿ. ನನ್ನ ಆಕ್ಷೇಪಣೆ ಇಲ್ಲ, ನಿಮ್ಮ ಸ್ವಂತ ಹಣ, ಸರ್ಕಾರದ ಹಣ ಪ್ರಜೆಗಳ ಹಿತಕ್ಕೆ ಹೋಗಬೇಕು ಹೊರತು ಇಂತಹ ದುಷ್ಟರ ಕಲ್ಯಾಣಕ್ಕೋಸ್ಕರ ಸರ್ಕಾರದ ಹಣ ಖರ್ಚು ಮಾಡಬಾರದು. ಇದು ಭೀಮಸೇನ ತಾನು ಹೇಳಿದ ನಿಯಮ. ಅದರಿಂದ ನಿಮ್ಮ ಸ್ವಂತ ಹಣ ಇರಬಹುದು, ಅದನ್ನು ಖರ್ಚು ಮಾಡಿ. ದಾನ ಭೋಗಾರ್ಥಂ, ದಾನಕ್ಕೆ ಭೋಗಕ್ಕೋಸ್ಕರ ಪ್ರತಿಯೊಬ್ಬರಲ್ಲಿ ಸ್ವಂತ ಹಣ ಉಂಟು, ಎಷ್ಟು ಬೇಕಾದ ಖರ್ಚು ಮಾಡಿ. ನಾನು ಮಾತಾಡೋದಿಲ್ಲ, ರಾಜ್ಯದ ಹೊಣೆ ಹೊತ್ತ ಆರ್ಥಿಕ ವಿಚಾರದಲ್ಲಿ ಗಮನ ಕೊಟ್ಟ ನಾನು ಇಂಥ ಒಂದು ಪ್ರಜೆಗಳಿಗೆ ಹಿತವಲ್ಲದ ಇಂಥ ಕಾರ್ಯಕ್ಕೆ ಸರ್ಕಾರದ ಹಣವನ್ನು ಖರ್ಚು ಮಾಡಲಿಕ್ಕೆ ಬೀಳಿಲ್ಲ. ಇವತ್ತಿನ ರಾಜಕಾರಣಿಗಳಿಗೆ ಸರ್ಕಾರದ ಹಣ ಬೇರೆ, ತಮ್ಮ ಸ್ವಂತ ಹಣ ಬೇರೆ ಅಂತ ಲೆಕ್ಕವೇ ಇಲ್ಲ. ಸರ್ಕಾರದ ಹಣವನ್ನೇ ಸ್ವಂತ ಹಣದಲ್ಲಿ ಉಪಯೋಗಿಸುವ ಇವತ್ತಿನ ರಾಜಕಾರಣಿಯಲ್ಲಿ ಎಲ್ಲ ರಾಜಕಾರಣಿಗಳಿಗೆ ಮಾರ್ಗದರ್ಶನ ಮಾಡುವ ಉತ್ತಮವಾದ ಸಂದೇಶ ಭೀಮಸೇನ ಕೊಟ್ಟಿದ್ದಾರೆ. ದೇಶದ ಪ್ರಜೆಗಳಿಗೆ ಬೇಕಾದ ಹಣವನ್ನು ಒಬ್ಬ ವೈಯಕ್ತಿಕ ತೀಟಿಗೆಗೋಸ್ಕರ ಅದನ್ನು ಖರ್ಚು ಮಾಡಲಿಕ್ಕೆ ತಯಾರಿಲ್ಲ. ಇದು ರಾಜಕಾರಣಿಗಳಿಗೆ ದೊಡ್ಡ ಆದರ್ಶ. ಒಂದು ಅಗಸ್ತ್ಯನ ಕಥೆ, ಒಂದು ಭೀಮಸೇನರ ಕಥೆ, ಇಬ್ಬರಿಗೂ ಕೂಡ ಹಣ ಅದನ್ನು ಖರ್ಚು ಮಾಡುವ ಬಗ್ಗೆ ಎಂಥ ಕಾಳಿ ಇತ್ತು ಎಂಬುದನ್ನು ಮಹಾಭಾರತದ ಎರಡು ಉಪಾಖ್ಯಾನಗಳು ನಮಗೆ ರಾಜರಿಗೆ, ಇವತ್ತಿನ ರಾಜರಿಗೆ ಬೇಕಾದ ಉತ್ತಮ ಮಾರ್ಗದರ್ಶನ ಮಾಡ್ತಾ ಇವೆ. ಇನ್ನೊಂದು ಚರಿತ್ರೆ ಹೇಳಿ ಇವತ್ತಿನ ಪ್ರವಚನ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಇಂದ್ರಕರ್ಮ ಅಂತ ಒಬ್ಬ ರಾಜ, ಒಳ್ಳೆಯ ಭಕ್ತ, ಒಳ್ಳೆಯ ಧಾರ್ಮಿಕ, ಆದರೆ ಅವನು ಮೃತನಾದ. ಸ್ವರ್ಗದಲ್ಲೆಲ್ಲ ಸುಖವನ್ನು ಅನುಭವಿಸ್ತಾ ಇದ್ದ. ಎಲ್ಲ ಮುಗಿಯಿತು, ದೇವತೆಗಳು ತೀರ್ಮಾನ ಮಾಡಿದರು, ನಿನ್ನ ಪುಣ್ಯ ಎಷ್ಟು ಉಂಟೋ ಅದೆಲ್ಲ ಖರ್ಚಾಗಿದೆ, ಇನ್ನು ನೀನು ಭೂಮಿಗೆ ಇಳಿಬೇಕು, ಇನ್ನು ಸ್ವರ್ಗದಲ್ಲಿ ಸುಖ ಅನುಭವಿಸಲಿಕ್ಕೆ ಹಾಕಿಲ್ಲ, ಇನ್ನು ಸಂಪಾದಿಸಿದ ಗಳಿಸಿದ ಪುಣ್ಯವೆಲ್ಲ ಖರ್ಚಾಗಿದೆ, ಈಗ ನೀನು ಪುನಃ ಭೂಮಿಗೆ ಇಳಿಯಬೇಕು. ಆಯಿತು ಅಂತ ಇಳಿದ, ಭೂಮಿಗೆ ಬಿದ್ದ, ಅಲ್ಲೆಲ್ಲ ನೋಡಿದ, ಮೇಲೆದ್ದ, ನನ್ನ ಪರಿಚಯ ಯಾರಿಗಾದರೂ ಉಂಟು ಅಂತ ವಿಚಾರ ಮಾಡಿದ. ಒಂದು ಗೂಗೆ ಇತ್ತು, ಭಾಳ ಹಳೆಯ ಗೂಗೆ. ಅದಕ್ಕೆ ಹೇಳಿದ, ನಾನು ಇಂದ್ರದ್ಯುಮ್ನ ಮಹಾರಾಜ, ನನ್ನ ಪರಿಚಯ ನಿಮಗೆ ಉಂಟು ಅಂತ. ಅದು ಗೂಗೆ ಆಲಿಸಿತು, ನನಗೆ ಏನು ಪರಿಚಯ ಇಲ್ಲ, ಹೆಸರು ಕೇಳಿಲ್ಲ, ನನಗಿಂತ ಹಳೆಯ ಒಂದು ಬಕಪಕ್ಷಿ ಇತ್ತು ಇಲ್ಲಿ ಸ್ವಲ್ಪ ದೂರದಲ್ಲಿ, ಅಲ್ಲಿ ಹೋಗೋಣ, ಆಗ ಬಕಪಕ್ಷಿಗೆ ನಿನ್ನ ಪರಿಚಯ ಇರಬಹುದು, ಅದು ಹೇಳಬಹುದು. ಹೋದ ಇಬ್ಬರು ಕರ್ಕೊಂಡು ಹೋದರು ಬಕಪಕ್ಷಿಯ ಬಳಿಗೆ. ಕೇಳಿ ಬಕಪಕ್ಷಿಯಲ್ಲಿ, ನಾನು ಇಂದ್ರದ್ಯುಮ್ನ ರಾಜ, ಈಗ ಪುಣ್ಯ ಖರ್ಚಿಯಾಗಿ ಕೆಳಗೆ ಬಿದ್ದಿದ್ದೇನೆ, ನನ್ನ ಪರಿಚಯ ನಿಮಗೆ ಉಂಟು. ಅದು ಕೂಡ ವಿಚಾರ ಮಾಡಿತು ಬಕಪಕ್ಷಿ, ನಾನು ಬಹಳ ಹಳೆಯವ, ನನಗೂ ನಿನ್ನ ಹೆಸರು ಗೊತ್ತಿಲ್ಲ, ನಿನ್ನ ಪರಿಚಯ ಇಲ್ಲ. ಇಲ್ಲಿ ದೊಡ್ಡ ಸರೋವರ ಇದೆ, ಅಲ್ಲಿ ಒಂದು ಆವೆ ಇದೆ, ಬಹಳ ಹಳೆಯ ಆವೆ, ಅದಕ್ಕೆ ಗೊತ್ತಿರಬಹುದು. ಆ ಸರೋವರದ ಬಳಿಗೆ ಬಂದ, ಆ ಆವೆಯನ್ನು ಕೇಳಿದ, ನಾನು ಇಂದ್ರದ್ಯುಮ್ನ ರಾಜ, ನನ್ನ ಪರಿಚಯ ಹೇಗೆ ಉಂಟು ಅಂತ ಆವೆಯನ್ನು ಕರೆದು ಕೇಳಿದ. ಆವೆ ಮೇಲೆ ಬಂತು, ನೋಡಿತು, ಕಣ್ಣೀರು ಹರಿಸಿತು, ನಿನ್ನ ಪರಿಚಯ
ನಾನು ಮರೆಯಲಿಕ್ಕೆ ಸಾಧ್ಯ ಉಂಟು. ಈ ಸರೋವರ ನಿರ್ಮಾಣ ಮಾಡಿದ್ದೇ ನೀನು. ಎಷ್ಟೋ ನಮಗೆಲ್ಲ ಆಶ್ಚರ್ಯ ಕೊಟ್ಟಿದೆ, ಆಸುಪಾಸಿನ ಜನರಿಗೆ ಕೃಷಿ ಆಶ್ಚರ್ಯ ಕೊಟ್ಟಿದೆ, ನಮ್ಮಂಥ ಮೀನುಗಳಿಗೆ ಆವೆಗಳಿಗೆಲ್ಲ ಆಶ್ಚರ್ಯ ಕೊಟ್ಟ, ಪ್ರಾಣಿಗಳಿಗೆ ಮನುಷ್ಯರಿಗೆ ಇಷ್ಟೆಲ್ಲ ಉಪಕಾರ ಮಾಡುವ ಇಷ್ಟು ದೊಡ್ಡ ಸರೋವರ ನಿರ್ಮಿಸಿದವ ಯಾರು? ನೀನು. ನಿನ್ನನ್ನು ಮರೆಯಲಿಕ್ಕೆ ಸಾಧ್ಯ ಉಂಟು ಅಂತ ಕಣ್ಣೀರು ಹರಿಸಿ ಆವೆ ಹೇಳಿದು. ಅಷ್ಟು ಹೇಳಿದ್ದೇ ದಡ ಮೇಲಿನ ಆಕಾಶದಿಂದ ವಿಮಾನ ಬಂತು, ಗಂಟ ಧ್ವನಿ ಕೇಳಿಸಿತು. ಬಂದು ದೇವತೆಗಳು ಹೇಳಿದರು, ನಮ್ಮ ಲೆಕ್ಕಾಚಾರ ತಪ್ಪಿ ಹೋಯಿತು, ನಿನ್ನ ಪುಣ್ಯವೆಲ್ಲ ಖರ್ಚಾಯಿತು ಅಂತ ನಿನ್ನನ್ನು ಸ್ವರ್ಗದಿಂದ ಕೆಳಕ್ಕೆ ಇಳಿಸಿದವು. ಯಾವಾಗ ಈ ಒಂದು ಆವೆ ನಿನ್ನನ್ನು ನೋಡಿ ನಿನ್ನನ್ನು ಸ್ಮರಿಸಿ ನಿನ್ನ ಬಗ್ಗೆ ಕೃತಜ್ಞತೆಯನ್ನು ಅರ್ಪಿಸುತ್ತಾ ಇದೆಯೋ, ನಿನ್ನ ಪುಣ್ಯ ಖರ್ಚು ಆಗಿಲ್ಲ, ಪುಣ್ಯ ಇನ್ನೂ ಇದೆ, ಸ್ವರ್ಗಕ್ಕೆ ಬರಬೇಕು ಅಂತ ಆಹ್ವಾನ ಮಾಡಿದ. ನೋಡಿ ಎಂಥ ಪ್ರೇರಕತೆ, ಭೂಮಿಯಲ್ಲಿ ನಮ್ಮ ಜನರು ನಮ್ಮನ್ನು ಸ್ಮರಿಸುವವರೆಗೆ ನಮಗೆ ಸ್ವರ್ಗದಲ್ಲಿ ಭದ್ರಸ್ತಾರೆ. ಆವೆ ಒಂದು ಪ್ರಾಣಿ, ಅದು ನೆನೆಯುತ್ತಾ ಇದೆ. ಅದರಿಂದ ಇಂದಂತೊಬ್ಬರು ಕೆಳಕ್ಕೆ ಬಿದ್ದವರು ದೇವತೆಗಳು ನಮ್ಮ ಲೆಕ್ಕಾಚಾರ ತಪ್ಪಿ ಹೋಯಿತು ಅಂತ ಮೂಲ ಸ್ವರ್ಗಕ್ಕೆ ಕರೆದುಕೊಂಡು ಹೋದರು. ಎಂಥ ಒಂದು ಪ್ರೇರಕ ಕಥೆ. ಅವೆಲ್ಲ ಧರ್ಮಾಚರಣೆ ಮಾಡಿ ಮುಂದಿನ ಪೀಳಿಗೆಗೆ ಅದರ ಸ್ಮರಣೆ ಇರುವಂಥ ಕಾರ್ಯ ಮಾಡಿದರೆ ನಮಗೆಲ್ಲ ಸ್ವರ್ಗದಲ್ಲಿ ಭದ್ರಸ್ಥಾನ ಎಂಬಂಥ ಭರವಸೆ ನೀಡುವ ಇಂದ್ರದ್ಯುಮ್ನ ಮಹಾರಾಜನ ಕಥೆ. ಇದೆಲ್ಲ ಮಹಾಭಾರತದ ಉಪಾಖ್ಯಾನಗಳು ನಮಗೆಷ್ಟು ಸ್ಫೂರ್ತಿ ನೀಡ್ತಾ ಇವೆ. ನಾವೆಲ್ಲ ನಮ್ಮ ಜೀವನದಲ್ಲಿ ಹೇಗೆ ನಡೆಯಬೇಕು ಎಂಬ ಒಂದೊಂದು ಉಪಾಖ್ಯಾನಗಳು ಕೂಡ ಉತ್ತಮ ಸಂದೇಶವನ್ನು ನೀಡ್ತಾ ಇವೆ ಅಂತ ಹೇಳಿ ಇವತ್ತು ಮೂರು ಉಪಾಖ್ಯಾನಗಳನ್ನು ಹೇಳಿ ಇವತ್ತಿನ ಪ್ರವಚನವನ್ನು ಮುಕ್ತಾಯಗೊಳಿಸುತ್ತಾ ಇದ್ದೇವೆ. ಪರಮ ಪೂಜ್ಯ ಶ್ರೀಪಾದಂಗಳವರು 10 ನಿಮಿಷ ಮಾತಾಡೋದು ಅಂಥೇಳಿ ಸುಮಾರು 30 ನಿಮಿಷಗಳ ಕಾಲ 3 ಉಪಾಖ್ಯಾನಗಳ ಮೂಲಕ ಅದ್ಭುತವಾದ ಮಹಾಭಾರತದ ನೀತಿಯನ್ನು ನಮ್ಮ ಮುಂದೆ ತಿಳಿಸಿಕೊಟ್ಟಿದ್ದಾರೆ.